ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ಭಾದ್ರಪದ ಮಾಸದ ವಿಶೇಷತೆ ಜೊತೆಗೆ ಪಿತೃಸ್ಮರಣೆ ಬಗ್ಗೆ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ಹಿಮವಂತಿನಿ ಅಂತ ಕುಶಾಲನಗರದಿಂದ, ಇವರ ಜನ್ಮ ದಿನಾಂಕ 26 8 ತಿಂಗಳು 2000 ಸಂಜೆ 5:10 ಸಂಸಾರದಲ್ಲಿ ಹೊಂದಾಣಿಕೆಗೆ ಪರಿಹಾರವನ್ನ ಹೇಳಿ ಅನ್ನೋದು ಇವರ ಪ್ರಶ್ನೆ. ಆದ್ರೆ ಒಬ್ಬರದೇ ಜಾತಕವನ್ನ ಕಳಿಸಿದ್ದಾರೆ. ಹಿಮವಂತಿನಿ ಅವರ ಪ್ರಶ್ನೆ, ಅವರು ಪಾಪ ಸಂಸಾರದಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ತಿಳಿಸಿದಾರಲ್ವ, ಆದರೆ ಒಬ್ಬರದೇ ಜಾತಕ ಕಳಿಸಿದ್ರೆ ಸರಿ ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿ ಚಂದ್ರ ರಾಹುಯುಕ್ತನಾಗಿದ್ದಾನೆ. ಸಪ್ತಮಾಧಿಪತಿ ರಾಹು, ಶನಿ, ಕುಜ ಇಂಥವ್ರ ಜೊತೆಗೆ ಸೇರಿದರೆ ವಿವಾಹ ಬಾಂಧವ್ಯ ಸಾಮಾನ್ಯವಾಗಿ ಕಿರಿಕಿರಿಯಿಂದ ಇರುತ್ತದೆ. ಕುಜನ ಜೊತೆಗೆ ಸೇರಿದರೆ ಬೆಂಕಿ ವಾತಾವರಣ ಇರುತ್ತೆ. ಈ ರಾಹು ಜೊತೆಗೆ ಸೇರಿಬಿಟ್ರೆ ಸ್ವಲ್ಪ ಗೊತ್ತಾಗದೇ ಇರತಕ್ಕಂಥ ಕಿಡಿಗೇಡಿತನ, ಅದು ಕಣ್ಣಿಗೆ ಕಾಣಿಸಲ್ಲ, ಹಿಂದೆ ಇರ್ತದೆ, ಆದರೆ ಅನುಭವಕ್ಕೆ ಬರ್ತಾ ಇರುತ್ತೆ. ಆ ರೀತಿಯ ನೋವುಗಳನ್ನು ಅನುಭವಿಸ್ಬೇಕಾಗತ್ತೆ ಅಂಥದ್ದು. ಈ ಶಾಸ್ತ್ರ ತುಂಬ ಚೆನ್ನಾಗಿದೆ, ಬಹಳ ವಿಶಿಷ್ಟವಾದದ್ದು ಮತ್ತು ಕುತೂಹಲ ಶಾಸ್ತ್ರ. ಇದರಲ್ಲಿ ಎಷ್ಟೋ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಬಹುದು, ಆದರೆ ಅದನ್ನು ತೆರೆದಿಡವು ಸಾಧ್ಯ ಇಲ್ಲ. ಇರಲಿ, ಅಂತೂ ಜನರಿಗೆ ಇದಕ್ಕಿಂತ ಬಹಳ ಮುಖ್ಯವಾಗಿ ಪರಿಹಾರ ಏನು, ಇದೆಲ್ಲ ಕಟ್ಟಿಕೊಂಡವ್ರಿಗೇನು, ಓದೋರಿಗೆ ಆಸಕ್ತಿ ರುಚಿ ಇರ್ತದೆ. ಆದರೆ ಇದು ಏನನ್ನು ಹೇಳುತ್ತಪ್ಪ ಅಂತಂದರೆ, ಕಂಡುಕೊಳ್ಬೇಕಲ್ಲ ಯಾವುದು ಪರಿಹಾರ ಅಂತ ಕಂಡುಕೊಳ್ಬೇಕಾಗಿದ್ರೆ ಅದೊಂದು ಸೂಕ್ಷ್ಮತೆ ಗೊತ್ತಾಗಬೇಕಾಗುತ್ತೆ. ನೋಡಿ, ಇದು ಸಪ್ತಮದಲ್ಲಿ ಕುಜನೂ ಇದ್ದಾನೆ, ಸಪ್ತಮಾಧಿಪತಿ ರಾಹು ಜೊತೆಗಿದ್ದಾನೆ. ಇವೆಲ್ಲ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥ ಲಕ್ಷಣ. ಈಗ ನಿಮಗೆ ಶನಿದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ಈಗ ನವೆಂಬರಿಗೆ ಮುಗಿದು ಬುಧ ಪ್ರಾರಂಭವಾಗುತ್ತೆ, ಅವನು ಅಷ್ಟಮದಲ್ಲಿದ್ದಾನೆ. ನೋಡಿಪ್ಪ, ಇದಕ್ಕೆ ಒಂದು ಪೂಜೆಯ ಜೊತೆಗೆ ಸಮಾಧಾನವೂ ಬೇಕು. ಮುಖ್ಯವಾಗಿ ಎಷ್ಟೋ ಸಂದರ್ಭಗಳಲ್ಲಿ ಮನೆ ರಾಡಿ ಎದ್ದು ಹೋಗುತ್ತಲ್ಲ, ಹಾಗೆಲ್ಲ ನಾವು ಕೂಡ ಟ್ರಿಗರ್ ಆಗಿಬಿಡ್ತೀವಿ, ಬಹಳ ಮಾತಿನ ಚಕಮಕಿ ಹೆಚ್ಚಾಗುತ್ತೆ, ಆಗ ಸಾಮಾನ್ಯವಾಗಿ ಕಲಹಗಳು ಪೀಕಿ ಹುತ್ತಾರಕ್ಕೆ ಹೋಗುತ್ತೆ. ಹೀಗಾಗಿ ಶಾಂತತೆ ಬೇಕು, ಬಹಳ ಮುಖ್ಯವಾಗಿ ಸಮಾಧಾನ ಬೇಕು. ನಾನು ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಅಂತಾರೆ ಟಿವಿ. ನಾವು ನಿರೀಕ್ಷೆ ಹೆಚ್ಚು ಮಾಡಿಕೊಂಡಷ್ಟು ನಾವೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರು ಹಾಗಿರಬೇಕು, ಹೀಗಿರಬೇಕು, ಅಥವಾ ಹೀಗೆ ಮಾತಾಡಬೇಕು, ಹೀಗೆ ಸ್ಪಂದಿಸಬೇಕು, ಅತಿ ಮಾಡ್ಕೊಳ್ತೀವಿ ಇದನ್ನು. ಇದನ್ನು ಕಡಿಮೆ ಮಾಡ್ಕೋಬೇಕು. ಹಾಗಂತ ನೀವು ಶೋಷಣೆಗೆ ಒಳಗಾಗಿ ಅಂತ ನಾನು ಹೇಳ್ತಾ ಇಲ್ಲ. ಇದ್ದಿದ್ರಲ್ಲಿ ಸಮಾನತೆ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿ ಬೇಕು. ಅವರು ನೀವು ಕೂತು ಬಗೆಹರಿಸ್ಕೋಬೇಕಿದನ್ನು. ಏನು ಸಮಸ್ಯೆ, ಎಲ್ಲಿ ಮೂಲ ಎಲ್ಲಿದೆ, ಅದನ್ನು ಹೇಗೆ ನಾವು ಬಗೆಹರಿಸ್ಕೊಳ್ಳೋದು, ನಿನ್ನಂದ ಏನು, ಏನು ನಿರೀಕ್ಷೆ ನಿನ್ನದು, ನನ್ನದೇನು ನಿರೀಕ್ಷೆ, ಇವುಗಳು ಮ್ಯಾಚ್ ಆಗಬೇಕು. ಅವ್ರದ್ದು ಕಳಿಸಿದರೆ ನಿಮಗೆ ಮ್ಯಾಚ್ ಮಾನಸಿಕವಾಗಿ ನೀವು ಹೇಗೆ, ಭಾವನಾತ್ಮಕವಾಗಿ ಹೇಗೆ ಫ್ರೆಂಡ್ಶಿಪ್ ಇದೆ ಅದನ್ನು ನೋಡಬಹುದಿತ್ತು, ನೀವು ಕಳಿಸಿಲ್ಲ. ಇರಲಿ, ಈಗ ಸದ್ಯಕ್ಕೆ ನೀವು ಮಾಡಬಹುದಾಗಿರ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತ ಒಂದಿದೆ, ಬಹಳ ವಿಶಿಷ್ಟವಾದದ್ದು, ನಿಮ್ಮ ಮನಸ್ಸಿನ ತರಂಗಗಳನ್ನು ಒಂದು ಚೌಕಟ್ಟು ಹಾಕ್ತಕ್ಕಂಥದ್ದು ಅದು. ನೀವು ಅವರು ಇಬ್ಬರೂ, ನಿಮ್ಮ ಮನೆಯವರಿಬ್ಬರೂ ಇದನ್ನು ಹೇಳಿಕೊಂಡ್ರೆ ಬಹಳ ಉತ್ತಮವಾದ್ದು. ನಿಮ್ಮ ಮನಸ್ಸು ಕ್ರಮೇಣ ಒಂದು 48 ದಿವಸ ನೀವು ಶ್ರದ್ಧೆಯಿಂದ ಮಾಡಿದ್ರೆ ಕ್ರಮೇಣ ನಿಮ್ಮ ಮನಸ್ಸು ಬದಲಾಗುತ್ತೆ, ನಿಮ್ಮ ಆಲೋಚನೆಗಳು ಒಂದಾಗುತ್ತೆ, ನಿಮ್ಮ ಮಾನಸಿಕ ಆಲೋಚನೆಗಳು ಅವೆರಡೂ ಮಿಳಿತವಾಗಬೇಕು, ಹಾಲು ಜೇನು ಒಂದು ರೀತಿಯಲ್ಲಿ. ಅದು ಉಂಟಾಗೋಕ್ಕೆ ಕಾರಣ ಈ ಮಂತ್ರಶಕ್ತಿ ಅಷ್ಟಿದೆ. ಅದನ್ನು ತಾವು ಮಾಡಿ, ಆ ಲಕ್ಷ್ಮೀನಾರಾಯಣರು ನಿಮ್ಮನ್ನು ಅನುಗ್ರಹಿಸಲಿ, ನಿಮ್ಮ ಸಂಕಟವನ್ನು ಹೋಗಲಾಡಿಸಲಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸ್ವಾತಿ ಅಂತ ಕುಂದಾಪುರದಿಂದ, ಇವರ ಜನ್ಮ ದಿನಾಂಕ 15 7 1996 ಬೆಳಗಿನ ಜಾವ 4:25 ಸಂತಾನದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಇವರು ಕೂಡ ಒಬ್ಬರದೇ ಜಾತಕವನ್ನು ಕಳಿಸಿದ್ದಾರೆ. ಸ್ವಾತಿಯವರ ಪ್ರಶ್ನೆ ಸಂತಾನದ ಕುರಿತಾಗಿದೆ, ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರ ಜಾತಕವೂ ಬೇಕು, ಅದನ್ನೇ ನಾನೀಗ ಹೇಳ್ತೀನಿ. ನೋಡಿ, ಈ ಜಾತಕ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನವನ್ನು ಪರಿಶೀಲಿಸಿಕೊಂಡ್ರೆ ಭಾಗ್ಯಾಧಿಪತಿ ಶನೈಶ್ಚರ ಈ ಲಗ್ನಕ್ಕೆ ತುಂಬ ಉಪಕಾರಿ, ಸಂಶಯ ಇಲ್ಲ. ಗುರು ಲಗ್ನದಲ್ಲಿ ಲಗ್ನವನ್ನು ನೋಡ್ತಾನೆ, ಇದೆಲ್ಲ ಸ್ವಲ್ಪ ಬಲವಾಗಿದೆ, ಸಂಶಯ ಇಲ್ಲ. ಆದರೆ ಅವರ ಜಾತಕವೂ ಬೇಕು, ಇಷ್ಟು ಸಾಕಾಗೋದಿಲ್ಲ. ಹೀಗಾಗಿ ಅವರ ಜಾತಕವನ್ನು ಕಳಿಸಿ, ನಾನು ಮತ್ತೊಮ್ಮೆ ಪರಿಶೀಲಿಸ್ತೇನೆ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸುರೇಂದ್ರ ಅಂತ ದಾವಣಗೆರೆಯಿಂದ, ಇವರ ಜನ್ಮ ದಿನಾಂಕ 13/11 2004 ಸಂಜೆ 5:30 ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ, ಹೋದರೆ ಒಳ್ಳೇದಾಗತ್ತಾ, ನಾನು BSc ಮಾಡಿದ್ದೀನಿ ಅನ್ನೋದು ಇವರ ಪ್ರಶ್ನೆ. ಸುರೇಂದ್ರ ಅವರ ಪ್ರಶ್ನೆ, ಸರ್ಕಾರಿ ಕೆಲಸ ಸಿಕ್ಕಿದೆ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ, ಹೋಗಲೇ ಬೇಡವಂತ ಅವರ ಯೋಚನೆ. ಜಾತಕ ನೋಡೋಣ,
ಇದಕ್ಕೆಲ್ಲ ಜಾತಕ ತೋರಿಸೋ ಅವಶ್ಯಕತೆ ಇಲ್ಲ. ಇವರೇ ನಿಮಗೆ ಒಂದು ಒಳ್ಳೆ ಕಡೆ ಕೆಲಸ, ಸರ್ಕಾರಿ ಕೆಲಸ ಸಿಗಲಿ ಅಂತ ಅಪೇಕ್ಷೆ ಮಾಡ್ತಾರೆ ಸಾಮಾನ್ಯವಾಗಿ ಜನ. ಯಾವ ಒಂದು ಭದ್ರತೆ ಕಾರಣದಿಂದಾಗಿ ನೀವು ಓದಿದ್ದಕ್ಕೂ ನಿಮಗೆ ಸಿಕ್ಕಿರುವಂಥ ಕೆಲಸಕ್ಕೂ ತಾಳೆ ಆಗ್ತಾ ಇದೆಯಾ ಅನ್ನೋದು ನಿಮ್ಮ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ. ನೀವು ಹೆಚ್ಚು ಓದಿದ್ದೀರಾ ಅಂದ್ಕೋತೀನಿ, ಇನ್ನೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಕ್ಕಂಥ ಭಾವನೆಯಲ್ಲಿ ಇರಬಹುದು ತಾವು, ಆದರೆ ನಿಮಗೆ ಸಿಕ್ಕಿರೋ ಕೆಲಸ ಅದಕ್ಕೆ ಸಮವಾಗಿಲ್ಲವೇನೋ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ನೀವು ಆಯ್ಕೆ ಮಾಡಿಕೊಳ್ಳಬೇಡುವ ಅನ್ನೋ ಗೊಂದಲ ಉಂಟಾಗಿರುತ್ತೆ. ನಿಮಗೆ ಕರ್ಮಾಧಿಪತಿ ಶನಿಶ್ಚರ ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ ಶನಿ, ರವಿ ಇವರೆಲ್ಲ ಈ ಸರ್ಕಾರಿ ನೌಕರಿಗೆ ಕಾರಣೀಕರ್ತರು. ಹೀಗಾಗಿ ನಿಮಗೆ ಇದರಿಂದ ತೊಂದರೆ ಏನೂ ಇಲ್ಲ, ಒಳ್ಳೆಯದೇ ಆಗುತ್ತೆ. ನೀವು ಇದನ್ನು ಆಯ್ಕೆ ಮಾಡಿಕೊಳ್ಬಹುದು, ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಆನಂದ್ ಅಂತ ಬೆಂಗಳೂರಿಂದ, ಇವರ ಜನ್ಮ ದಿನಾಂಕ 28/1 1975, ರಾತ್ರಿ 8:24, ಆರೋಗ್ಯ ಹಾಗೆ ವ್ಯಾಪಾರ ಹೇಗಿದೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಆನಂದ್ ಅವರ ಪ್ರಶ್ನೆ ಅದು ಆರೋಗ್ಯ ಮತ್ತು ವ್ಯಾಪಾರದ ಬಗ್ಗೆ ಹೇಗಿದೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ಆರೋಗ್ಯ ಮೊದಲಿಗೆ ಬಹಳ ಮುಖ್ಯ, ಅದನ್ನು ಗಮನಿಸೋಣ. ತಮ್ಮದು ಸಿಂಹಲಗ್ನ, ಲಗ್ನಾಧಿಪತಿ ಷಷ್ಠದಲ್ಲಿದ್ದಾನೆ, ತೊಂದರೆ ಇಲ್ಲ. ರವಿಗೆ 6ನೇ ಮನೆ ಒಳ್ಳೆಯದೆ, ಶತ್ರುಕ್ಷೇತ್ರ ಅದು, ಸ್ವಲ್ಪ ವೀಕ್ ಇದೆ. ಈಗ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಕೇತುವಿನ ಭುಕ್ತಿ. ಸೆಪ್ಟೆಂಬರಿಗೆ ಮುಗಿದು ಹೋಗುತ್ತೆ, ಸೆಪ್ಟೆಂಬರ್ 15ನೇ ತಾರೀಕಿಗೆ ಮುಗಿದು ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ನಿಮ್ಮ ಜಾತಕದಲ್ಲಿ ಶುಕ್ರ ಆತ ಚೆನ್ನಾಗಿದ್ದಾನೆ, ಆರೋಗ್ಯಕ್ಕೇನು ಬಾಧೆ ಸೂಚಿಸ್ತಾ ಇಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ವ್ಯಾಪಾರದಲ್ಲೂ ಕೂಡ ಏನು ತೊಂದರೆ ಇಲ್ಲ, ವ್ಯಾಪಾರದಲ್ಲಿ ಅನುಕೂಲ. ವೃತ್ತಿಯ ಅಧಿಪತಿ ಸಪ್ತಮದಲ್ಲಿದ್ದು ಉಚ್ಚಾಭಿಲಾಷಿ ಒಳ್ಳೆಯದು, ಚೆನ್ನಾಗಿದೆ, ಎರಡೂ ರೀತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಇಲ್ಲ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ಟಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ, ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.